ಹೊನ್ನಾವರ ತಾಲೂಕಿನ ಕೆಳಗಿನೂರು ಸಮೀಪ ನಾಜ್ಗಾರ್ ಕ್ರಾಸ್ ಬಳಿ ಚತುಷ್ಪಥ ಹೆದ್ದಾರಿ ನಿರ್ಮಾಣ ನಡೆಸುತ್ತಿರುವ ಐಆರ್ಬಿ ಕಂಪನಿ ಭೂಸ್ವಾಧೀನತೆಗೆ ಒಳಪಡದ ತನ್ನ ಮಾಲ್ಕಿ ಜಮೀನಿನಲ್ಲಿ ಅಕ್ರಮ ಪ್ರವೇಶ ಮಾಡಿ ನಮ್ಮ ಜಾಗದಲ್ಲಿ 5 ಲಕ್ಷ ರೂಪಾಯಿಗಳಷ್ಟು ನಷ್ಟ ಉಂಟಾಗಿದೆ. ಜಿಲ್ಲಾಧಿಕಾರಿಯವರು ಕೂಡಲೇ ಮಧ್ಯಪ್ರವೇಶಿಸಿ ನ್ಯಾಯ ಒದಗಿಸಬೇಕು ಎಂದು ಸ್ಥಳೀಯ ನಿವಾಸಿ ಶ್ರೀಧರ್ ನಾರಾಯಣ ಹೆಗಡೆ ಮಾಧ್ಯಮದ ಮೂಲಕ ಆಗ್ರಹಿಸಿದ್ದಾರೆ. ಘಟನೆಯ ಬಗ್ಗೆ ಗಮನಿಸುವುದಾದರೆ ರಾಷ್ಟ್ರೀಯ ಹೆದ್ದಾರಿಯನ್ನು ಚತುಷ್ಪಥವಾಗಿಸುವ ಕೆಲಸವನ್ನು ಐಆರ್ಬಿ ಕಂಪನಿ ಕಾರ್ಯನಿರ್ವಹಿಸುತ್ತಿದ್ದು ಕಳೆದ 3 ವರ್ಷದಿಂದಲೂ ತಾಲೂಕಿನಲ್ಲಿ ಅಲ್ಲಲ್ಲಿ ರಸ್ತೆ ವಿಸ್ತರಣೆಗಾಗಿ ಮಣ್ಣು ತೆಗೆಯುವ ಕೆಲಸ ನಿರ್ವಹಿಸುತ್ತಿದ್ದರು. ಅದೇ ರೀತಿ ಖಾಸಗಿ ಸ್ಥಳದಲ್ಲಿ ಮಣ್ಣು ತೆಗೆಯುವಾಗ ಜಾಗದ ಮಾಲೀಕರಿಂದ ಪರವಾನಿಗೆ ಪಡೆಯಬೇಕಿತ್ತು. ಆದರೆ ಮಾಲೀಕರಾದ ಶ್ರೀಧರ್ ಹೆಗಡೆ ನನ್ನಿಂದ ಯಾವುದೇ ಒಪ್ಪಿಗೆ ಪಡೆಯದೆ ಏಕಾಏಕಿ ಬಂದು ಹಾನಿ ಮಾಡಿದ್ದಾರೆ ಎಂದು ಆರೋಪ ಮಾಡುತ್ತಿದ್ದಾರೆ. ಈ ಕುರಿತು ವಾಹಿನಿಯೊಂದಿಗೆ ಮಾತನಾಡಿ ನಾನು ಈ ಬಗ್ಗೆ ವಿಚಾರಿಸಿದರೆ ಕಂಪನಿಯವರು ಗುತ್ತಿಗೆದಾರರ ಕಡೆಗೆ ಬೊಟ್ಟು ಮಾಡಿ ತೋರಿಸುತ್ತಾರೆ, ಗುತ್ತಿಗೆದಾರರು ಕಂಪನಿ ಕಡೆಗೆ ಬೊಟ್ಟು ಮಾಡುತ್ತಾರೆ. ಒಟ್ಟಾರೆ ಇಬ್ಬರೂ ನುಣುಚಿಕೊಳ್ಳುವ ಪ್ರಯತ್ನ ನಡೆಸುವಂತೆ ಕಾಣುತ್ತಿದೆ. ಕೆಳಗಿನೂರು ಗ್ರಾಮದ ಸರ್ವೆ ನಂಬರ್ 398 ತನ್ನ ಕ್ಷೇತ್ರ ರಾಷ್ಟ್ರೀಯ ಹೆದ್ದಾರಿಯ ಚತುಷ್ಪಥ ರಸ್ತೆ ನಿರ್ಮಾಣಕ್ಕೆ ಎಕ್ವೈರ್ ಆಗಿಲ್ಲ. ನಾನು ವೃತ್ತಿಯ ನಿಮಿತ್ತ ಊರಿನಲ್ಲಿಲ್ಲದ ಸಮಯದಲ್ಲಿ ಐಆರ್ಬಿ ಕಂಪನಿಯ ಗುತ್ತಿಗೆದಾರರು ತನ್ನ ಕ್ಷೇತ್ರದಲ್ಲಿ 6 ಅಡಿ ಎತ್ತರವಿರುವ ಕಾಂಪೌಂಡ್ ಕೆಡವಿದ್ದಾರೆ. ಸ್ಥಳದಲ್ಲಿದ್ದ ಫಲ ಕೊಡುತ್ತಿರುವ 30 ಗೇರುಮರಗಳನ್ನು ನಾಶ ಮಾಡಿದ್ದಾರೆ. ಅತ್ಯಮೂಲ್ಯವಾದ ಆಯುರ್ವೇದಿಕ್ ಗಿಡಮೂಲಿಕೆ ವನಸ್ಪತಿಗಳನ್ನು ನಾಶ ಮಾಡಿದ್ದಾರೆ. ಸ್ಥಳಕ್ಕೆ ಹೋಗುವ ರಸ್ತೆಯನ್ನು ನಿರ್ನಾಮ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಕಾಂಪೌಂಡ್ ಕಿತ್ತಿರುವುದರಿಂದ ದನಕರುಗಳು ಪುಂಡಪೋಕರಿಗಳು ಒಳಬಂದು ಉಳಿದ ಗಿಡಮರಗಳನ್ನು ಹಾಳು ಮಾಡುತ್ತಿದ್ದಾರೆ. ಕೆಡವಿದ ಪಾಗಾರನ್ನು ಸ್ವಂತ ಖರ್ಚಿನಿಂದ ಪುನಃ ತಾನು ಅಲ್ಪ ಸ್ವಲ್ಪ ಜೋಡಿಸಿಕೊಂಡಿದ್ದು ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಕುರಿತು ಗುತ್ತಿಗೆದಾರರಿಗೆ ಲಾಯರ್ ನೋಟಿಸ್ ನೀಡಿದ್ದು ಇನ್ನೂ ಉತ್ತರಿಸಿಲ್ಲ. ಉಪವಿಭಾಗಾಧಿಕಾರಿಯವರು ಪರಿಹಾರ ನೀಡುವಂತೆ ಮೌಖಿಕವಾಗಿ ಗುತ್ತಿಗೆದಾರರಿಗೆ ಸೂಚಿಸಿದ್ದರೂ ಪರಿಹಾರ ನೀಡುತ್ತಿಲ್ಲ ಎಂದು ಜಮೀನು ಅನಾದಿ ಕಾಲದಿಂದ ನಾವಿಲ್ಲಿ ಗೇರನ್ನು ಬೆಳ್ಕೊಳ್ತೇವೆ, ಮಳೆಗಾಲದಲ್ಲಿ ತರಕಾರಿ ಬೆಳೀತೇವೆ. ಈಗಿರುವಾಗ 3 ವರ್ಷದ ಹಿಂದೆ ಐಆರ್ಬಿಯವರು ನಮ್ಮನ್ನು ಕೇಳದೆ ಅಕ್ರಮ ಪ್ರವೇಶ ಮಾಡಿ ಈ ಟೈಪ್ ಮಾಡಿದರು. ಪಾಗಾರನ್ನು ಧ್ವಂಸ ಮಾಡಿದರು, ಆಮೇಲೆ ರಸ್ತೆಯನ್ನು ಹಾಳು ಮಾಡಿದರು, ಆಮೇಲೆ ಇಲ್ಲಿದ್ದ ಗಿಡಗಳನ್ನೆಲ್ಲ ಕಡ್ದು ಹಾಕಿದರು, ಗೇರು ಗಿಡಗಳನ್ನು. ಮತ್ತು ನಾವು ನಮ್ಮ ಮನೆಯಲ್ಲಿ ಔಷಧಿಯನ್ನು ಕೊಡ್ತಾಯಿದ್ವಿ, ಗಾಂಟಿ ಔಷಧಿ ಅಂದರೆ ನಾಟಿ ವೈದ್ಯ, ಆ ಒಂದು ಔಷಧಿ ಸಸ್ಯಗಳೆಲ್ಲ ಇಲ್ಲಿದ್ದವು, ಅದನ್ನೆಲ್ಲ ನಾಶ ಮಾಡಿದರು. ನಾನು ಬಂದು ತಡೆದೆ, ಕಡಿದ್ಮೇಲೆ ನಿಮಗೆ ಎಲ್ಲ ರಿಪೇರಿ ಮಾಡಿಕೊಡ್ತೇವೆ ಹೇಳಿ ಸಬ್ಬು ಬೆಳ್ತಾಯಿದ್ರು ಯಾರು ಇವರು ಗುತ್ತಿಗೆದಾರರು. ನಂತರ 3 ವರ್ಷದ ತನಕ ನೋಡಿದೆ. ನಂತರ ಈಗ ಐಆರ್ಬಿ ಅವರಿಗೆ ಅರ್ಜಿ ಕೊಟ್ಟಾಗ ಮೊನ್ನೆ ಬಂದಿದ್ದರು, ಐಆರ್ಬಿ ಅವರು ಗುತ್ತಿಗೆದಾರನ್ನು ಕರೆಸಿದ್ರು. ಗುತ್ತಿಗೆದಾರ ನನ್ನ ಮೇಲೆ ರೋಪ್ ಮಾಡ್ತಾನೆ, ರೋಪ್ ಆಗ್ತಾನೆ, ಒಂದು ಪೈಸೆ ಕೊಡೋದಿಲ್ಲ, ಏನು ಮಾಡ್ತೀರಿ ನೀವು ಮಾಡಿ ಅಂತ ರೋಪ್ ಆಗ್ತಾನೆ. ಇದರಿಂದ ನನಗೆ ಕನಿಷ್ಠ ಇಲ್ಲಿ ತನಕನೇ ಒಂದು 5 ಲಕ್ಷ ರೂಪಾಯಿ ನಷ್ಟ ಆಗಿದೆ. ಇನ್ನೊಂದು 10 ವರ್ಷದ ಬೆಳೆಯನ್ನು ಲೆಕ್ಕ ಹಾಕೊಂಡ್ರೆ ಒಂದು 15-20 ಲಕ್ಷ ರೂಪಾಯಿ ಲಾಸ್ ಆಗ್ತಾ ಇದೆ. ಈ ಒಂದು ಅನ್ಯಾಯವನ್ನು ಸರಿಪಡಿಸ್ಕೊಡ್ಬೇಕು. ನಾವು ಬಡವರು, ಬರೀ ಕೃಷಿಯಿಂದಲೇ ಜೀವನ ಮಾಡೋರು. ಅದು ಈ ನಿಮ್ಮ ವರದಿಗಳೆಲ್ಲ ಮಾನ್ಯ ಡಿ ಸಿ ಅವರಿಗೆ ಕೂಡ ತಲುಪುವಂಗೆ ಮಾಡಿ ನಮಗೆ ನ್ಯಾಯ ಕೊಡಿಸಬೇಕು ಅಂತ ಬೇಡ್ಕೊಳ್ತೇನೆ. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ್.